ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿದಲ್ಲಿ ನಾನು ನಿಮಗೊಂದು ಗುಡ್ ನ್ಯೂಸ್ ತಂದಿದ್ದೀನಿ. ಸೊ ಅದೇನು ಅಂದ್ರೆ, BSF ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಜೊತೆಗೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೋಡ್ತಾ ಇರ್ಬೋದು ನೀವು, BSF ಟ್ರೇಡ್ಸ್ಮನ್ ರಿಕ್ರೂಟ್ಮೆಂಟ್ 2022 ನೋಟಿಫಿಕೇಶನ್ ಫಾರ್ 2788 ಪೋಸ್ಟ್ ಅಂತ ಕೊಡಲಾಗಿದೆ. ಸೊ ಇಲ್ಲಿ ಕೆಳಗಡೆ ನೋಡಿ, ವೇಕೆನ್ಸೀಸ್ ನೋಡೋದಾದ್ರೆ 2788 ಟೋಟಲ್ ಪೋಸ್ಟ್ ಆಗಿದ್ದು, ಅದರಲ್ಲಿ 2651 ಪುರುಷರಿಗೆ ಮತ್ತು 137 ಮಹಿಳೆಯರಿಗೆ ಪೋಸ್ಟ್ ಆಗಿರುತ್ತೆ. ಪೋಸ್ಟ್ ನೇಮ್ ನೋಡೋದಾದ್ರೆ ಟ್ರೇಡ್ಸ್ಮನ್ ಅಂತ ಇದೆ, ಅಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳು ಇವೆಲ್ಲ. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡೋದಾದ್ರೆ 15 ಜನವರಿ 2022, ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋದು. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡೋದಾದ್ರೆ 28 ಫೆಬ್ರವರಿ 2022. ಸೊ ಜಲ್ದಿ ಅಪ್ಲೈ ಮಾಡಿ, ಲೇಟ್ ಮಾಡಕ್ ಹೋಗ್ಬೇಡಿ, ಆಮೇಲೆ ಸರ್ವರ್ ಕೂಡ ಬಿಸಿ ಆಗೋಗುತ್ತೆ. ಸೊ ಸ್ಯಾಲ್ರಿ ಅಥವಾ ಪೇ ಸ್ಕೇಲ್ ನೋಡೋದಾದ್ರೆ 21,700 ರೂಪಾಯಿಂದ ಹಿಡಿದು 61,100 ರೂಪಾಯಿವರೆಗೆ. ಸೊ ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಇರುತ್ತೆ. ಮತ್ತೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೂಡ ನೀಡಲಾಗಿದೆ, ನೀವು ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಕ್ಯಾಟಗರಿ ವೈಸ್ ವೇಕೆನ್ಸಿ ನೀಡಲಾಗಿದೆ. ಸೊ ನಿಮ್ಮ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಕೂಡ ಇಲ್ಲಿ ನೀಡಲಾಗಿದೆ. ಸೊ ನೀವು ವಿಡಿಯೋವನ್ನು ಪಾಸ್ ಮಾಡಬಹುದು ಅಥವಾ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದಾಗಿರುತ್ತೆ. ಸೊ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೀಡಲಾಗಿದೆ, ನಿಮ್ದು 10th PUC ಡಿಪ್ಲೊಮಾ ಅಥವಾ ITI ಆಗಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಜೊತೆಗೆ ನಿಮ್ಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಬೇಕಂತ ಹೇಳಲಾಗಿದೆ ಆಯಾ ಟ್ರೇಡ್ ಗಳಲ್ಲಿ. ಸೊ ಅದಾದ್ಮೇಲೆ ಏಜ್ ಲಿಮಿಟ್ ನೋಡಿ, ನಿಮ್ದು ಮಿನಿಮಮ್ 18 ವರ್ಷ ತುಂಬಿರಬೇಕು ಮತ್ತು ಮ್ಯಾಕ್ಸಿಮಮ್ 23 ವರ್ಷ ಆಗಿರಬೇಕು. ಇದಾದ್ಮೇಲೆ SC ST OBC ಮತ್ತು PWD ಕ್ಯಾಂಡಿಡೇಟ್ಸ್ ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಫೀಸ್ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ, SC ST ಫಿಮೇಲ್ ಮತ್ತು ESM ಕ್ಯಾಂಡಿಡೇಟ್ಸ್ ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ, ಮತ್ತು ಜನರಲ್ OBC ಮತ್ತು EWS ಕ್ಯಾಂಡಿಡೇಟ್ಸ್ ಗೆ 100 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸ್. ಸೊ ಇಷ್ಟಾದ್ಮೇಲೆ ನೀವು ಅಫಿಷಿಯಲ್ ವೆಬ್ಸೈಟ್ ಗೆ ಹೋದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಂದ್ರೆ ಕರೆಂಟ್ ರಿಕ್ರೂಟ್ಮೆಂಟ್ ಓಪನಿಂಗ್ಸ್ ಅಂತ ಇದೆ, ಇದರಲ್ಲಿ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ BSF ಗ್ರೂಪ್ ಸಿ ಅಂತ ನೀಡಲಾಗಿದೆ. ಸೊ ಇಲ್ಲಿ ಅಪ್ಲೈ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ಹಿಯರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್, ಅದರ್ ಡೀಟೇಲ್ಸ್, ಕ್ವಾಲಿಫಿಕೇಶನ್ ಡೀಟೇಲ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್, ಸರ್ಟಿಫಿಕೇಟ್ ಅಂಡ್ ಡಾಕ್ಯುಮೆಂಟೇಶನ್ ಮತ್ತು ಕ್ರೈಟೀರಿಯಾನ. ಸೊ ಟೋಟಲ್ 7 ಸ್ಟೆಪ್ ಇರುತ್ತೆ, ಈ ಎಲ್ಲ 7 ಸ್ಟೆಪ್ನ ನೀವು ಕರೆಕ್ಟ್ ಆಗಿ ತುಂಬೇಕಾಗಿರುತ್ತೆ. ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಇರೋದೇ ಪೇಮೆಂಟ್ದು. ಸೊ ಅಲ್ಲಿ ನೀವು ಪೇಮೆಂಟ್ ಅಷ್ಟು ಮಾಡಿದ್ರೆ ಅಂದ್ರೆ ನಿಮಗೆ ಫೈನಲ್ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಇದೆಲ್ಲ BSF ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಮಾಹಿತಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದೆ ನೋಡಿದಲ್ಲಿ. ನಮಸ್ಕಾರ.